ವೀಕ್ಷಕರೇ, ಈ ವೃಶ್ಚಿಕ ರಾಶಿಯವರ ಒಂದು ಸ್ತ್ರೀಯರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಆರೋಗ್ಯ ಸ್ಥಿತಿ ಯಾವ ಪ್ರಕಾರದಲ್ಲಿರುತ್ತೆ, ಅವರ ಮದುವೆಯ ವಿಚಾರದಲ್ಲಿಯೂ ಕೂಡ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂತಹ ಒಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ನಿಮಗೆ ತಿಳಿಯುವ ಹಾಗೆ ಒಂದಿಷ್ಟು ಸರಳವಾಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನಿರಂತರವಾಗಿ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ವೀಕ್ಷಕರೇ, ಈ ವೃಶ್ಚಿಕ ರಾಶಿಯ ಸ್ತ್ರೀಯರು ತುಂಬಾ ಪವರ್ಫುಲ್ ಆಗಿರತಕ್ಕಂಥದ್ದು ಕಂಡುಬರುತ್ತೆ. ಯಾಕಂತಂದ್ರೆ ಇವರಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಶಕ್ತಿಯ ಭಂಡಾರವೇ ಇವರು ಒಳಗಡೆ ಹುದುಗಿರ್ತಕ್ಕಂಥದ್ದು. ತುಂಬಾ ಡಿಫರೆಂಟ್ ಆಗಿರ್ತಾರೆ, ತುಂಬಾ ಡಿಫರೆಂಟ್ ಆಗಿರ್ತಕ್ಕಂಥ ವ್ಯಕ್ತಿತ್ವ. ಆಮೇಲೆ ಇವ್ರು ಯಾರಿಗೂ ಅರ್ಥ ಆಗೋದಿಲ್ಲ, ಅಷ್ಟು ಸಲೀಸಾಗಿ ಸುಲಭವಾಗಿ ಇವರನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಕಷ್ಟ. ಯಾಕಂತಂದ್ರೆ ಈ ಒಂದು ಶಕ್ತಿಯ ಒಂದು ಗುಣ ಇವರನ್ನ ಅತ್ಯಂತ ಒಂದು ಪ್ರಗತಿಶೀಲರನ್ನಾಗಿ ಮಾಡ್ತಕ್ಕಂಥದ್ದು. ಯಾವಾಗ್ಲೂ ಕೂಡ ಇವರು ಒಂದಿಷ್ಟು ಕ್ರಿಯಾಶೀಲರಾಗಿರ್ತಕ್ಕಂಥದ್ದು ಮತ್ತು ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಿರತಕ್ಕಂಥ, ವೇಸ್ಟ್ ಆಗಿ ಕೂಡೋರಲ್ಲ, ಏನಾದರೂ ಒಂದು ಮಾಡ್ತಾ ಇರತಕ್ಕಂಥದ್ದು ಡಿಫರೆಂಟ್ ಆದಂತ ಕೆಲಸ. ಬೇರೆಯವರು ಇವ್ರ ಬಗ್ಗೆ ಸಾಕಷ್ಟು ಹೇಳ್ತಾ ಇರ್ತಾರೆ, ಇವ್ರ ವ್ಯಕ್ತಿತ್ವನೇ ಅರ್ಥ ಆಗಲ್ವಲ್ಲ ಅಂತ. ಇವ್ರ ಕೆಲಸದಲ್ಲಿ ಆಗಿರ್ಬೋದು ಅಥವಾ ಮನೆ ವಿಷಯದಲ್ಲಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಒಂದು ವಿಚಾರ ಇದ್ರು ಕೂಡ ಬಹಳಷ್ಟು ಇವ್ರ ಒಂದು ಮನಸ್ಸಿನಲ್ಲಿನೇ ಇಟ್ಕೊಳ್ತಕ್ಕಂಥದ್ದು, ಓಪನ್ ಅಪ್ ಆಗಿರಂಗಿಲ್ಲ ಇವ್ರು ಯಾವತ್ತಿಗೂ ಕೂಡ, ಎಲ್ಲರ ಹತ್ರ ಹೇಳ್ಕೊಳ್ತಾ ತಿರುಗೋದಿಲ್ಲ, ಮನಸ್ಸಿನಲ್ಲಿನೇ ಇಟ್ಕೊಳ್ತಕ್ಕಂಥದ್ದು ಮತ್ತು ಸಮಯಕ್ಕೆ ಸರಿಯಾಗಿ ಅದನ್ನ ಪ್ರಸ್ತುತ ಪಡಿಸ್ತಕ್ಕಂಥದ್ದು ಇವ್ರ ಸ್ಟ್ರೆಂತ್. ಯಾಕಂತಂದ್ರೆ ಒಂದು ನಿರ್ದಿಷ್ಟವಾದಂತಹ ಸಮಯವನ್ನ ನೋಡ್ಕೊಂಡು, ಸಮಯ ಪ್ರಜ್ಞೆ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ, ಯಾವ ಸಮಯದಲ್ಲಿ ಏನ್ ಹೇಳಬೇಕು ಏನ್ ಹೇಳಬಾರದು ಅನ್ನುವಂಥದ್ರ ಬಗ್ಗೆ ಬಹಳಷ್ಟು ಬುದ್ಧಿವಂತರಾಗಿರ್ತಾರೆ. ಚಾಣಾಕ್ಷತನ ಕೂಡ ಇವರಲ್ಲಿ ಇರ್ತಕ್ಕಂಥದ್ದು ಗಮನಿಸಬೇಕು. ಇನ್ನ ಇವರು ಏನಾದ್ರೂ ಒಂದು ಸಂಕಲ್ಪ ಮಾಡಿದ್ರೆ ಆ ಕೆಲಸ ಮುಗಿಯೋವರೆಗೂ ಇವರು ರೆಸ್ಟ್ ಅನ್ನುವಂಥದ್ದು ಮಾಡಲ್ಲ. ಇವ್ರು ಏನಾದ್ರೂ ಸಂಕಲ್ಪ ಮಾಡ್ಬಿಟ್ರು, ನಾನು ಇದನ್ನ ಮಾಡೇ ಬಿಡಬೇಕು ಅನ್ನುವಂತಹ ತೀರ್ಮಾನ ಮಾಡಿದ್ರು ಅಂತಂದ್ರೆ ಅದನ್ನ ಕಂಪ್ಲೀಟ್ ಆಗೋವರೆಗೂ ಬಿಡುವಂತಹವರಲ್ಲ, ಕಂಟಿನ್ಯೂ ಆಗಿ ಅದನ್ನ ಕಾರ್ಯಗತಗೊಳಿಸೋವರೆಗೆ ಇವರು ವಿಶ್ರಾಂತಿ ಅನ್ನುವಂಥದ್ದು ಪಡೆಯೋದಿಲ್ಲ. ಇನ್ನು ಈ ವೃಶ್ಚಿಕ ರಾಶಿ ಸಮರಾಶಿ ಅಥವಾ ಈ ಸ್ತ್ರೀ ರಾಶಿ ಆಗಿರ್ತಕ್ಕಂಥದ್ದು ಅಲ್ವಾ, ಈ ಸ್ತ್ರೀ ರಾಶಿ ಒಂದಿಷ್ಟು ಸೌಮ್ಯ ರಾಶಿ ಅನ್ನುವಂಥ ಮಾತಿರುತ್ತೆ. ಆದರೂ ಕೂಡ ಇವರು ಅನಗತ್ಯವಾಗಿ ಕೆಣಕುವವರೆಗೂ ಯಾರ ತಂಟೆಗೂ ಇವ್ರು ಹೋಗಲ್ಲ. ಆದ್ರೆ ಇವರನ್ನ ಕೆಣಕಿದ್ರೆ ಇವರು ಒಂಥರ ಸಿಂಹಿಣಿ ರೂಪವನ್ನ ತಾಳ್ತಕ್ಕಂಥದ್ದು, ಇದು ಬಹಳ ಗಮನಿಸ್ತಕ್ಕಂಥ ಪಾಯಿಂಟ್. ಯಾಕಂತಂದ್ರೆ ಇವರು ತುಂಬಾ ಸೈಲೆಂಟ್ ಆಗಿರ್ತಾರೆ ನೋಡೋದಕ್ಕೆ, ಯಾರ ತಂಟೆಗೂ ಯಾರ ಗಡವೆಗೂ ಹೋಗಲ್ಲ. ಒಂದು ವೇಳೆ ಇವ್ರ ತಂಟೆಗೆ ಬಂದ್ರೆ ಬಿಡಲ್ಲ. ಯಾಕಂತಂದ್ರೆ ಇವರ ಅವತಾರ, ಇವ್ರ ಕೋಪ ತಾಪ ತುಂಬಾ ರಫ್ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ತುಂಬಾ ಸಾಫ್ಟ್ ಆಗಿರ್ತಾರೆ, ಆದ್ರೆ ಅದ್ರ ಒಳಗಡೆ ಅಷ್ಟೇ ರಫ್ ಆಗಿರ್ತಕ್ಕಂಥದ್ದು. ಆದ್ರೆ ಅನವಶ್ಯಕವಾಗಿರ್ತಕ್ಕಂಥ ವಿವಾದಕ್ಕೆ ಇವ್ರು ಎಂದಿಗೂ ಹೋಗುವಂತವ್ರಲ್ಲ. ಇನ್ನು ಒಂದಿಷ್ಟು ಸೇಫ್ ಆಗಿ ಇರುವಂತದ್ರ ಕಡೆ ಜಾಸ್ತಿ ಒತ್ತನ್ನ ಕೊಡ್ತಕ್ಕಂಥದ್ದು, ಗಂಡನೋ ಮನೆಯೋ ಮಕ್ಕಳು ಅಥವಾ ಅವ್ರ ವೈಯಕ್ತಿಕ ಜೀವನನೋ ಒಂದಿಷ್ಟು ಸುರಕ್ಷಿತವಾಗಿ ಸೇಫ್ ಆಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಆದ್ರೂ ಕೂಡ ಅನ್ಯರನ್ನ ತಮ್ಮತ್ತ ಆಕರ್ಷಿಸುವಂತಹ ಒಂದಿಷ್ಟು ಅಸಾಧಾರಣವಾಗಿರತಕ್ಕಂಥ ಸಾಮರ್ಥ್ಯ ಇವರಲ್ಲಿ ಇರ್ತಕ್ಕಂಥದ್ದು. ಎಲ್ಲರನ್ನೂ ಇವ್ರು ನೋಡಿದ್ರೆ ಒಂಥರ ಒಂದು ಗೌರವ ಅನ್ನುವಂಥದ್ದು ಇರುತ್ತೆ ಅಥವಾ ಹೆದರಿಕೆ ಅನ್ನುವಂಥದ್ದು ಇರುತ್ತೆ ಕೆಲವೊಂದು ಜನರಿಗೆ. ಇನ್ನು ಅದ್ಭುತವಾದ ವಿಚಾರಗಳು ಇದೆ, ನಾನು ಮಾತಾಡ್ತಕ್ಕಂಥದ್ದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅದ್ಭುತವಾದ ವಿಡಿಯೋ ಇದೆ, ನೋಡ್ಕೊಂಡು ಬನ್ನಿ, ಮಿಸ್ ಮಾಡ್ಕೋಬೇಡಿ. ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ, ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನ ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ
ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೆಯ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಭಾರತದಲ್ಲಿಯೇ ಬಹಳಷ್ಟು ಅದ್ಭುತವಾಗಿರತಕ್ಕಂತ ಜಾತಕ ಅಂತ ಹೇಳಬಹುದು. ಯಾಕಂದ್ರೆ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. 80-100 ಪುಟ ಇರುತ್ತೆ. ಇದು ಇಡೀ ನಿಮ್ಮ ಜೀವನದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರತಕ್ಕಂಥದ್ದು. ನೀವೇ ಸುಲಭವಾಗಿ ಸರಳವಾಗಿ ಓದ್ಕೊಂಡು ತಿಳ್ಕೋಬಹುದು. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ಇವ್ರ ಬಗ್ಗೆ ಒಂದು ಗೌರವ ಇರುತ್ತೆ, ಒಂದು ಹೆದರಿಕೆ ಇರುತ್ತೆ. ಈ ರೀತಿಯಾಗಿರತಕ್ಕಂತಹ ವ್ಯಕ್ತಿತ್ವವನ್ನ ಇವರು ಉಳಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇನ್ನು ಈ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ವೃಶ್ಚಿಕ ರಾಶಿಯ ಪುರುಷರು ತುಂಬಾ ಚೆನ್ನಾಗಿ ಸೂಟ್ ಆಗ್ತಾರೆ. ಆದರ್ಶ ದಂಪತಿಗಳಾಗಿರ್ತಕ್ಕಂಥದ್ದು ಕಂಡು ಬರುತ್ತೆ. ಅದರರ್ಥ ಈ ಮೀನರಾಶಿ ಮತ್ತೆ ಜೊತೆಗೆ ಈ ಕಟಕ ರಾಶಿಯ ಪುರುಷರು ಕೂಡ ಇವರಿಗೆ ವೈವಾಹಿಕ ಜೀವನಕ್ಕೆ ತುಂಬಾ ಚೆನ್ನಾಗಿ ಹೊಂದಿಕೊಳ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಉಳಿದಂತ ರಾಶಿಯವರು ಕೂಡ ಪರವಾಗಿಲ್ಲ. ಆಮೇಲೆ ಈ ಕನ್ಯೆ ಹಾಗೂ ಮಕರ ರಾಶಿಯ ಪುರುಷರು ಕೂಡ ಇವರಿಗೆ ಉತ್ತಮ ಜೀವನ ಸಂಗಾತಿಯಾಗಿ ಜೀವನ ನಡೆಸತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಇನ್ನು ಅಧಿಕ ಉತ್ಸಾಹ ತೋರ್ತಕ್ಕಂಥದ್ದು, ಇವರು ಯಾವುದೇ ಒಂದು ಕೆಲಸ ಇರಲಿ ಅಥವಾ ಯಾವುದೇ ಒಂದು ವೃತ್ತಿ ಜೀವನದಲ್ಲಿ ಬರತಕ್ಕಂತಹ ಅನೇಕ ಎಡರು ತೊಡರುಗಳಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸುಮ್ಮನೆ ಕೂಡುವಂತವರಲ್ಲ. ಅವರ ವ್ಯಕ್ತಿತ್ವ, ಅವರ ಅಸ್ತಿತ್ವತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸದಾ ಹೋರಾಟ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಅನ್ನುವಂಥದ್ದು ಗಮನಿಸ್ತಕ್ಕಂಥದ್ದು. ಆಮೇಲೆ ಇವರ ಸ್ವಭಾವ ಮತ್ತೆ ಇವರ ಪ್ರಭಾವ, ಇವರ ಮನಸ್ಸು ಹಾಗೂ ಶರೀರ ಎರಡರ ಮೇಲೆಯೂ ಕೂಡ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವರ ಒಂದು ಸ್ವಭಾವ ಆ ತರ ಇರುತ್ತೆ. ಇನ್ನು ಈ ರಾಶಿಯ ಸ್ತ್ರೀಯರಲ್ಲಿ ಹೆಚ್ಚಾಗಿ ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನೋಡೋದಾದ್ರೆ ಒಂದಿಷ್ಟು ಪಿತ್ತದ ಸಮಸ್ಯೆಗಳು ಕಂಡು ಬರತಕ್ಕಂಥದ್ದು, ಮೂತ್ರಪಿಂಡದಲ್ಲಿ ಒಂದಿಷ್ಟು ಸಮಸ್ಯೆಗಳು, ಕಲ್ಲುಗಳು ಈ ತರದ್ದು ಕಂಡು ಬರತಕ್ಕಂಥದ್ದು. ಇನ್ನು ಈ ಭಂಗದಂತಹ ಆಮೇಲೆ ಜನನೇಂದ್ರಿಯಗಳ ಕೆಲವೊಂದು ರೋಗದಿಂದ ಚರ್ಮ ವ್ಯಾಧಿಗೆ ಸಂಬಂಧಿಸಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳಿಂದ ಇವರಿಗೆ ಆಲಲೋರ್ ಜೀವನದಲ್ಲಿ ಬರಬೇಕಾಗಿರ್ತಕ್ಕಂಥ ಕೆಲವು ಅನಾರೋಗ್ಯ ಸಮಸ್ಯೆಗಳು, ಅಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ಸ್ ಈ ರೀತಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಇದ್ರ ಕಡೆ ಆರೋಗ್ಯದ ಕಡೆ ತುಂಬಾ ಚೆನ್ನಾಗಿ ಗಮನ ಹರಿಸ್ತಕ್ಕಂಥದ್ದು ಒಳ್ಳೇದು. ಈ ವೃಶ್ಚಿಕ ರಾಶಿಯವರು ಟೋಟಲ್ ಆಗಿ ನೋಡ್ಬೇಕು ಅಂತಂದ್ರೆ ತುಂಬಾ ಪವರ್ಫುಲ್ಲು ಮತ್ತು ನ್ಯಾಯವಂತರು, ನಿಷ್ಠಾವಂತರು, ನ್ಯಾಯವಂತರು, ಒಂದು ಒಳ್ಳೆ ಕ್ಯಾರೆಕ್ಟರ್ ಇರ್ತದೆ ಸಮಾಜದಲ್ಲಿಯೂ ಕೂಡ. ಉತ್ತಮವಾಗಿರ್ತಕ್ಕಂಥ ಒಂದು ಕ್ಯಾರೆಕ್ಟರ್ ಅನ್ನ ಬೆಳೆಸ್ಕೊಂಡು ಹೋಗುವಂತ ನಿಟ್ಟಿನಲ್ಲಿ ಉತ್ತಮವಾದಂತಹ ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಯ ಸ್ತ್ರೀಯರ ಒಂದು ಗುಣ ಸ್ವಭಾವ, ಒಂದು ಆರೋಗ್ಯ ಸ್ಥಿತಿಗತಿ ಯಾವ ಪ್ರಕಾರದಲ್ಲಿದೆ ಅನ್ನುವಂಥದ್ದು ನೋಡ್ಕೊಂಡ್ರಿ. ಮತ್ತು ಇವರ ಮದುವೆ ಕೂಡ ಯಾವ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ, ಯಾವ ರಾಶಿಯವರ ಜೊತೆಯಲ್ಲಿ ಇವರು ಉತ್ತಮ ರೀತಿಯಲ್ಲಿ ಹೊಂದಾಣಿಕೆ ಆಗ್ತಾರೆ ಅನ್ನುವಂಥದ್ದು ಕೂಡ ನೀವು ನೋಡಿದ್ರೆ. ಯಾಕಂತಂದ್ರೆ ಇಲ್ಲಿ ನಾನು ಹೆಸರಿಸಿರ್ತಕ್ಕಂಥ ಕೆಲವೊಂದು ರಾಶಿಯ ಪುರುಷರು ಇವರಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುವಂಥದ್ದು, ಅದು ಏನೇ ಒಂದು ಕಷ್ಟಗಳು ಬರಲಿ, ನಷ್ಟ ಬರಲಿ, ತೊಂದರೆ ತಾಪತ್ರಗಳು ಬಂದರೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೋತಾರೆ. ಬಡತನ ಇರಲಿ ಅಥವಾ ಸಿರಿತನ ಇರಲಿ ಅದು ಶಾಶ್ವತ ಅಲ್ಲ ಮನುಷ್ಯನಿಗೆ, ಆದರೆ ಇರುವಂಥ ಒಂದು ಸಾಂದರ್ಭಿಕವಾಗಿ ಇವರು ಹೊಂದಾಣಿಕೆ ಮಾಡಿಕೊಂಡು ಹೋಗ್ತಕ್ಕಂಥದ್ದು. ಇನ್ನು ಇವರು ಸಡನ್ ಆಗಿ ಯಾರಿಗೂ ಕೂಡ ಬೇಗನೆ ಇಷ್ಟಪಡಲ್ಲ. ಒಂದ್ ವೇಳೆ ಇಷ್ಟಪಟ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ನಂಬಿಕೆಗೆ ಬಹಳಷ್ಟು ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಮತ್ತು ಮೋಸ ಅನ್ನುವಂಥದ್ದು ಇವರಲ್ಲಿ ಬರಲ್ಲ. ಈ ರೀತಿಯಾಗಿ ವೃಶ್ಚಿಕ ರಾಶಿಯವರದು
ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರ ಒಂದು ಗುಣ ಸ್ವಭಾವ ನೋಡಿದ್ರಲ್ಲ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ 12 ರಾಶಿಯ ಸ್ತ್ರೀಯರ ಗುಣ ಸ್ವಭಾವ, 12 ಪುರುಷರ ಒಂದು ಗುಣ ಸ್ವಭಾವದ ಲಿಂಕ್ ಕೂಡ ಆ ವಿಡಿಯೋದ ಕೆಳಗಡೆ ಬರ್ತಾ ಇದೆ. ಅಲ್ಲೂ ಕೂಡ ನೀವು ನಿಮಗೆ ಬೇಕಾಗಿರುವಂತಹ ವಿಡಿಯೋವನ್ನ ನೋಡ್ಕೋಬಹುದು. ಸರ್ವೇ ಜನ ಸುಖಿನೋ ಭವಂತು.